ಅವರು ಬಂದು ಅಕ್ಕಿನ ಕೆಜಿ ಕಮ್ಮಿ ಕೊಡೋದಿರ್ಬೋದು, ಹತ್ತು ರೂಪಾಯಿ ದುಡ್ಡು ಕೇಳಿದ್ರಂತ ನಮ್ಮ ರೈತರು ಇರ್ತಕ್ಕಂಥದ್ದು, ಅವರು ಎಷ್ಟು ಇದಾಗಿ ಕರಪ್ಷನ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಅವರೆಲ್ಲ ನಮ್ಮ ಶಾಸಕರಿಗೆ ದುಡ್ಡು ಕೊಡ್ತಾರ ಅನ್ನೋ ಮಟ್ಟಕ್ಕೆ ಅನುಮಾನ ಆಗ್ಬಿಟ್ಟಿದೆ. ಈಗ ತಾಲೂಕಿನಲ್ಲಿ ಏನಾಗಿದೆ, ಸೊಸೈಟಿಗಳು ನ್ಯಾಯಬೆಲೆ ಅಂಡಿಕೊಳ್ಳೋದು ನಮ್ದೇನು ತಕರಾರಿಲ್ಲ, ಆದ್ರೆ ಆ ಪ್ರತಿ ಕಾಮ್ ಕೊಡಬೇಕಾದ್ರೆ ಅವ್ರ ಜವಾಬ್ದಾರಿ, ಆಮೇಲೆ ಆ ಸಂಸ್ಥೆಗಿಂತ ಇಷ್ಟು ಆದಾಯ ಬಂದೇ ಬರ್ತದೆ, ಆದಾಯ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ, ಆ ಜನರಲ್ ಬಾಡಿ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಮ್ಮ ಸದಸ್ಯರಿಗೆ ಪಾಸ್ಬುಕ್ ಕೊಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ತರ ಎಲ್ಲರೂ ಅವರು ದುಂದು ವೆಚ್ಚ ಮಾಡಿಕೊಂಡು ನಮ್ಮ ಎಲ್ಲರೂ ಕೂಡ 10 ರೂಪಾಯಿ ಕೊಡಿ ಅಂತ ಒಬ್ಬ ಶಾಸಕನಾಗಿ ಹೇಳ್ತಾರೆ ಅಂದ್ರೆ ಶಾಸಕನಾಗಲಿ ಇರ್ಲಿಕ್ಕೆ ಅರ್ಹತೆ ಇಲ್ಲ ಅವ್ರಿಗೆ. ಹಾಗಾಗಿ ಅದನ್ನೆಲ್ಲ ರೂಪಿಸಕ್ಕೆ DCC ಬ್ಯಾಂಕ್ ಇದೆ, ಅದಕ್ಕೆ ಆಡಳಿತ ಮಂಡಳಿ ಇರ್ತದೆ. ದಯವಿಟ್ಟು ಅದನ್ನ ಯಾವುದು ಕೂಡ ರಾಜಕೀಯ ಮಾಡ್ತಾರೆ, ನಾವೆಲ್ಲ ಕೆಲಸವನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಹರೀಶ್ ಅಣ್ಣರು ಯಾವುದೇ ಕಾರ್ಯಕ್ರಮ ಇರಲಿ ಮಂಜುಳ, ನಾನು ಈ ದೇವಸ್ಥಾನಕ್ಕೂ ಕೂಡ ನಾನು MLC ಇದ್ದಾಗ ಅನುದಾನ ಕೊಟ್ಟಿದ್ದೀನಿ, ಲೈಟ್ ಒಂದೇ ಇಲ್ಲ ಈ ಗ್ರಾಮದ ಅಭಿವೃದ್ಧಿಗೆ. ನಾನು ಯಾವಾಗಲೂ ಕೂಡ ನಾನು MLC ಆದ ಮೊದಲನೇ ವರ್ಷ ಇವರಿಗೆ ಕುಡಿಯೋ ನೀರಿಗೆ ಬಾವಿ ಕೊರ್ಸ್ಕೊಟ್ಟಿದ್ದೆ ನಾನು ಅಂತಲ್ಲಿ, ಅವಾಗೆಲ್ಲ ವಿಚಾರನು ನನ್ನ ಕೈಲಿ ಅವಕಾಶ ಸಿಕ್ತಾಗ ಏನ್ ಬೇಕು ಒಂದೊಂದು ಕೈತು ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಕೈಲಿ ಆದಷ್ಟು ನಾವು ನನಗೆ ಬಂದಂತ ಒಂದು 12 ಕೋಟಿ ಹಣ ಅನುದಾನದಲ್ಲಿ, ಬಟ್ ಈ ಸೊಸೈಟಿ ದುಡ್ಡು ಹೆಚ್ಚಿಸ್ಬೇಕು. ನಾನು ಕೂಡ ಶಾಸಕರಲ್ಲಿ ಒತ್ತಾಯ ಅಂತೇಳಿ ಮನವಿ ಅಂತಕೊಂಡು ಫಸ್ಟ್ ಕರಪ್ಷನ್ ಇರಿಸ್ತೀವಿ. 10 ರೂಪಾಯಿ ಕೊಡುವಂತ ಇವರು ಹೇಳಿದ್ರೆ ಇವರು ಕರಪ್ಷನ್ ಇವರು ಪಂಚಾಯತ್ ಹೋಗ್ತಾರ ಯಾಕೆ ಹೇಳ್ಬೇಕು ಅಂತ ಗೊತ್ತಾಗಿಂದ ಸೊಸೈಟಿ ಯಾರು ಮನೋದು, ಅದಕ್ಕೆ ಎಲ್ಲೋ ರೆವಿನ್ಯೂ ಬರೋದಲ್ವ, ಆದಾಯ ಬರೋದಲ್ವ, ಅದಕ್ಕೆ ಸಾಲ ತಗೋತಾರಲ್ಲ, ರೆಸಿಪ್ಟ್ ಹಾಕ್ಸ್ಕೊತಾರಲ್ಲ, ಹಣ ಯಾರು ಲೆಕ್ಕ ಕೊಟ್ಟಾರೆ? ಒಂದು ರೈತನಿಗೆ ಹೆಚ್ಚುವರಿ ಸಾಲನ ಮತ್ತೊಂದು ಸಾಲನ ಕೊಡುವಾಗ 250 ರೂಪಾಯಿ 500 ರೂಪಾಯಿ ತಗೋತಾರೆ ರೆಸಿಪಿಗೆ ಅಂತ, ನನ್ನ ಸರಾಸರಿ 3 ರೂಪಾಯಿ 4 ರೂಪಾಯಿ ಸಾಲ. ಸೊ ಈ ಥರ ಹಣಗಳು ಬರತಕ್ಕಂಥದ್ದನ್ನ ಕ್ರೋಢೀಕರಣ ಮಾಡಿ ಅದನ್ನು ವೆಹಿಕಲ್ ತಂದು ಇಳಿಸಿ ಮಾಡ್ತಕ್ಕಂಥ ಕೆಲಸ ಮಾಡೋದು. ಇಲ್ಲ ನಿಮಗೆ ಆಗಲ್ಲ ಸೊಸೈಟಿ, ನಿಮ್ಗೆ ಯಾರು ಸ್ತ್ರೀ ಸಂಘಗಳಿದೆ ಅದು ಮಾಡಲಿ, ಕಾಲ್ ಮಾಡಲಿ, ಅದನ್ನು ಮಾಡಲಿ. ಸರ್ಕಾರಕ್ಕೆ ಬರೀ ನಾನು ಒತ್ತಾಯ ಮಾಡ್ತೀನಿ, ಯಾಕೆಂದರೆ ಒಂದೊಂದು ಸೊಸೈಟಿಗೆ 4,000 3,000 ಕಾಲ್ ಹಿಡ್ಕೊಂಡ್ಬಿಟ್ಟು ಲೂಟಿ ಹೊಡೆಯೋದಲ್ಲ, ದಯಮಾಡಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ಮುಂದೆ ಮಾಡ್ತೀವಿ. ಸ್ವಾಮಿ ಅದನ್ನ ಸ್ಕೂಲಿಗೆ ಬರ್ಕೊಟ್ಟಿದೀವಿ, ನಮ್ಮ ಸ್ಕೂಲ್ ನಲ್ಲಿರೋ 9 ಮಕ್ಕಳು 3 ರೂಮ್ ಇದೆ, ಒಂದು ರೂಮ್ ನಮಗೆ ನಾನು ದೀವಾ ಹತ್ರ ಮಾತಾಡಿ ಒಂದು ರೂಮ್ ಬರ್ಸ್ಕೊತೀವಿ, ನಮಗೆ ತಂದು ಪಡ್ಕೊಡ ಇದನ್ನ ತಂದುಕೊಡಿ ಗ್ರಾಮಕ್ಕೆ ಅಂತ ಮತ್ತೆ ಅರ್ಜಿ ಕೊಟ್ಟೆ ಬಂಧುಗಳೇ. ಕೊನೆಗೆ ಆ ಪಡಿಸರ ಸೀಟಿಗೆ ಅರ್ಜಿ ಕೊಟ್ಟು ದೀವಾ ಹತ್ರ ಪರ್ಮಿಷನ್ ತಗೊಂಡು ತಹಸೀಲ್ದಾರ್ ಕೊಟ್ಟಿದ್ದಾರೆ 22/22/2023.